ಗಾಂಧೀಜಿಯವರನ್ನು ಲಿಯೋ ಟಾಲ್ಸ್ಟಾಯ್ ಅವರು ಬಹುವಾಗಿ ಪ್ರಭಾವಿಸ್ತಾರೆ. ಟಾಲ್ಸ್ಟಾಯ್ ಅವರು ರಷ್ಯಾ ದೇಶದ ಪ್ರಸಿದ್ಧ ಸಾಹಿತಿ, ಚಿಂತಕ, ಸುಧಾರಕರು. ಜಗತ್ತಿನ ಎಲ್ಲ ಕಾಲಕ್ಕೂ ಸಲ್ತಕ್ಕಂಥ ಕೆಲವೇ ಪ್ರಭಾವಿ ಸಾಹಿತಿಗಳ ಪೈಕಿ ಅವರು ಕೂಡ ಒಬ್ಬರು. ಟಾಲ್ಸ್ಟಾಯ್ ಅವರ ಪ್ರಮುಖ ಕೃತಿಗಳು ವಾರ್ ಅಂಡ್ ಪೀಸ್, ಅನ್ನಾ ಕರೆನಿನ, ಕನ್ಫೆಷನ್, ಇನ್ನು ಮುಂತಾದವು. ಬಾಲ್ಯದಲ್ಲಿ ಅವರನ್ನು ಅವ್ರ ಶಿಕ್ಷಕರು ಕಲೀಲಾರದವನು ಹಾಗೂ ಕಲಿಯೋಕ್ಕೆ ಇಚ್ಛೆ ಇಲ್ಲದೆ ಇರ್ತಕ್ಕಂಥವನು ಅಂತ ಅವನಿಗೆ ಹಣೆಪಟ್ಟಿಯನ್ನು ಹಚ್ತಾರೆ. ಆದರೆ ಅವ್ರ ನಂತರ ಸೈನ್ಯ ಸೇರಿ ಕ್ರೆಮ್ಲಿನ್ ಯುದ್ಧದಲ್ಲಿ ಭಾಗವಹಿಸಿ ಯಶ ಸಾಧಿಸ್ತಾರೆ. ಪದೋನ್ನತಿ ಪಡೆದರೂ ಸಹ ಯುದ್ಧದಿಂದ ಆಗ್ತಕ್ಕಂಥ ಸಾವು ನೋವುಗಳಿಂದ ಬೇಸರಗೊಂಡು ಸೈನ್ಯ ತೊರೆದು ಸಾಹಿತ್ಯ ಮತ್ತು ಆಧ್ಯಾತ್ಮದತ್ತ ಒಲವು ಬೆಳೆಸ್ಕೊಳ್ತಾರೆ. ತಮ್ಮ ಜೀವನದ ಸಂಧ್ಯಾಕಾಲದಲ್ಲಿ ತಮ್ಮ ಸಂಪತ್ತಿನ ಬಹುಭಾಗವನ್ನು ತ್ಯಜಿಸಿ ಬಡ ರೈತನ ಸರಳ ಜೀವನವನ್ನು ಅವರು ನಡೆಸ್ತಾರೆ. ಗಾಂಧೀಜಿಯವರು ಟಾಲ್ಸ್ಟಾಯ್ ಅವರನ್ನು ಒಬ್ಬ ಗುರು, ಮಾರ್ಗದರ್ಶಕ ಅಂತಲೇ ಪರಿಗಣಿಸ್ತಾರೆ. ಗಾಂಧಿ ಮತ್ತು ಟಾಲ್ಸ್ಟಾಯ್ ಇಬ್ಬರೂ ಸಹ ರಸ್ಕಿನ್ ಅವರ ಅನ್ ಟು ದಿಸ್ ಲಾಸ್ಟ್ ಅಂತಕ್ಕಂಥ ಪುಸ್ತಕದಿಂದ ಪ್ರಭಾವಿತರಾಗ್ತಾರೆ. ಸಮಾಜದಲ್ಲಿರತಕ್ಕಂತಹ ಸಂಪತ್ತಿನ ಅಸಮಾನ ಹಂಚಿಕೆ ಏನಿದೆ ಅದರ ಕುರಿತು ಅಸಮಾಧಾನ ಹೊಂದಿದ್ದ ಇಬ್ಬರೂ ನಾಯಕರು ಕಾಯಕ ತತ್ವ ಪ್ರತಿಪಾದನೆಯನ್ನು ಮಾಡ್ತಾರೆ. ಅದರ ಜೊತೆ ಸರ್ವೋದಯವಾಗಿರ್ತಕ್ಕಂಥ ತತ್ವ, ಅಂದರೆ ಎಲ್ಲರಿಗೂ ಸಹ ಒಳ್ಳೆಯದಾಗ್ತಕ್ಕಂಥ ಒಂದು ಸರ್ವೋದಯ ತತ್ವವನ್ನು ಪ್ರತಿಪಾದಿಸ್ತಾರೆ. ಇಬ್ಬರೂ ಚಿಂತಕರು ಕ್ರಿಶ್ಚಿಯನ್ ಧರ್ಮದ ಮೂಲಭೂತವಾದದ ಕುರಿತು ಅಸಮಾಧಾನ ಹೊಂದಿರ್ತಾರೆ ಮತ್ತು ಇಬ್ಬರೂ ಸಹ ಬುದ್ಧ, ಕನ್ಫ್ಯೂಷಿಯಸ್, ಸಾಕ್ರೆಟಿಸ್, ಜೀಸಸ್, ವೇದ, ಉಪನಿಷತ್, ಭಗವದ್ಗೀತೆ ಮುಂತಾದವುಗಳಿಂದ ಪ್ರಭಾವಿತರಾಗಿರ್ತಾರೆ. ಟಾಲ್ಸ್ಟಾಯ್ ಅವರ ಅಹಿಂಸಾ ತತ್ವವನ್ನು ಗಾಂಧೀಜಿಯವರು ಅಳವಡಿಸಿಕೊಳ್ತಾರೆ ಹಾಗೂ ಅಹಿಂಸಾ ತತ್ವ ಆಧಾರಿತ ಹೋರಾಟಕ್ಕೆ ಟಾಲ್ಸ್ಟಾಯ್ ಅವರೇ ಸ್ಫೂರ್ತಿ ಅಂತೇಳಿ ಗಾಂಧೀಜಿ ಅನೇಕ ಬಾರಿ ತಿಳಿಸ್ತಾರೆ. ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ಭಾರತೀಯರಿಗೆ ಆಗ್ತಿದ್ದಂತಹ ಅನ್ಯಾಯದ ವಿರುದ್ಧ, ಅಂದರೆ ವರ್ಣಭೇದ ನೀತಿಯ ವಿರುದ್ಧ ಹೋರಾಟವನ್ನು ಅವರು ಮಾಡ್ತಾರೆ. ಆದರೆ ಆ ಅಹಿಂಸಾತ್ಮಕವಾಗಿರ್ತಕ್ಕಂಥ ಹೋರಾಟಕ್ಕೆ ಪ್ಯಾಸಿವ್ ರೆಸಿಸ್ಟೆನ್ಸ್ ಅಂತಕ್ಕಂಥ, ಅಂದರೆ ನಿಷ್ಕ್ರಿಯ ಪ್ರತಿರೋಧ ಅಂತಕ್ಕಂಥ ಒಂದು ಅರ್ಥವನ್ನು ಬಳಸಲಾಗ್ತಿರುತ್ತೆ. ಆದರೆ ಈ ಒಂದು ಪದ ಹೆಚ್ಚು ಸ್ಪಷ್ಟವಾದ ಅರ್ಥ ಬರಲ್ಲ ಮತ್ತು ಅದು ದುರ್ಬಲರ ಆಯುಧ ಅಂತ ಅರ್ಥ ಬರುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಅದಕ್ಕೊಂದು ಪರ್ಯಾಯ ಪದವನ್ನು ಕಂಡುಹಿಡಿಬೇಕು ಅಂತೇಳಿ ಅವರು ಪ್ರಯತ್ನಪಟ್ಟು ಅದಕ್ಕೆ ಸತ್ಯಾಗ್ರಹ ಅಂತಕ್ಕಂಥ ಒಂದು ಪದವನ್ನು 1906 ಅದನ್ನು ಬಳಸ್ತಾರೆ. ಅಂದರೆ ಸತ್ಯದ ಆಗ್ರಹ, ಸತ್ಯಾಗ್ರಹ ಅಂತ. ಈ ಸತ್ಯಾಗ್ರಹವನ್ನು ಬ್ರಿಟಿಷರ ವಿರುದ್ಧ ಪ್ರಬಲ ಅಸ್ತ್ರವನ್ನಾಗಿ ಅವರು ಬಳಸ್ತಾರೆ. ಟಾಲ್ಸ್ಟಾಯ್ ಅವರ ನೇರ ಸಂಪರ್ಕ ದೊರೆತ ಘಟನೆ ನಿಜಕ್ಕೂ ಬಹಳ ಕುತೂಹಲಕಾರಿಯಾಗಿದೆ. ಬಂಗಾಳದ ಕ್ರಾಂತಿಕಾರಿಯಾಗಿರ್ತಕ್ಕಂಥ ತಾರಕನಾಥ್ ದಾಸ್ ಅಂತಕ್ಕಂಥವರು ಭಾರತದ ಸ್ವಾತಂತ್ರ್ಯ ಚಳವಳಿಯ ಸೌಮ್ಯವಾದಿ, ಶಾಂತಿಪ್ರಿಯ ಹೋರಾಟಗಾರರ ಚಿಂತನೆಗಳ ವಿರುದ್ಧ ಅಸಮಾಧಾನ ಹೊಂದಿರ್ತಾರೆ. ಅವರು ಫ್ರೀ ಹಿಂದೂಸ್ತಾನ್ ಅಂತಕ್ಕಂಥ ಒಂದು ಪತ್ರಿಕೆಯನ್ನು, ಅಂಡರ್ಗ್ರೌಂಡ್ ಪೇಪರ್ ಅದು, ಆ ಪತ್ರಿಕೆಯನ್ನು ಅವರು ಹೊರತರ್ತಿರ್ತಾರೆ. ದಾಸ್ ಅವರು ದಮನಿತ್ರ ಧ್ವನಿ ಅಂತೇಳಿ ಆ ಕಾಲಕ್ಕೆ ಗುರುತಿಸಲ್ಪಟ್ಟಿರ್ತಕ್ಕಂಥ ಟಾಲ್ಸ್ಟಾಯ್ ಅವರಿಗೆ ಒಂದು ಪತ್ರವನ್ನು ಬರೀತಾರೆ 1908 ಮೇ ತಿಂಗಳಲ್ಲಿ. ಆ ಪತ್ರ ಬರೆದು ತಮ್ಮ ಪತ್ರಿಕೆಗೆ ಒಂದು ಲೇಖನ ಬರ್ಕೊಡ್ಬೇಕು ಅಂತೇಳಿ ಅವ್ರನ್ನ ಕೋರ್ಕೊಳ್ತಾ, ತಮ್ಮಂತಹ ಕ್ರಾಂತಿಕಾರಿ ಯುವಕರನ್ನು ನೀವು ಏನು ಬೆಂಬಲಿಸಬೇಕು, ಆಶೀರ್ವಾದ ಮಾಡಬೇಕು ಅಂತ ಅವರು ಕೋರ್ಕೊಳ್ತಾರೆ. ಇದಕ್ಕೆ ಪ್ರತಿಕ್ರಿಯೆ ಎಂಬಂತೆ ಟಾಲ್ಸ್ಟಾಯ್ ಅವರು ಎ ಲೆಟರ್ ಟು ಎ ಹಿಂದೂ ಅಂತಕ್ಕಂಥ ಒಂದು ಪತ್ರವನ್ನು ಬರೀತಾರೆ. ಆ ಮೂಲಕ ದಾಸ್ ಅವರ ನಿಲುವು ದೃಷ್ಟಿಕೋನಗಳನ್ನು ಟೀಕಿಸ್ತಾ ಅಹಿಂಸೆ ಮತ್ತು ಶಾಂತಿಯ ತತ್ವಗಳನ್ನು ಪ್ರತಿಪಾದಿಸ್ತಾರೆ. ಗಾಂಧೀಜಿಯವರಿಗೆ ಈ ಪತ್ರ ಸಿಕ್ಕಂಥ ಘಟನೆ ಕುತೂಹಲಕಾರಿಯಾಗಿದೆ. 1909 ದಕ್ಷಿಣ ಆಫ್ರಿಕಾದಲ್ಲಿರ್ತಕ್ಕಂಥ ಭಾರತೀಯರ ಪರವಾಗಿ ಕಾರ್ಯಾರ್ಥವಾಗಿ ಅವರಿಗೆ ಲಾಬಿ ಮಾಡಬೇಕೋಸ್ಕರವಾಗಿ ಗಾಂಧಿ ಅವರು ಲಂಡನ್ನಲ್ಲಿರ್ತಾರೆ. ಆ ಪತ್ರ ಅಲ್ಲಿ ಅವರಿಗೆ ಸಿಕ್ಕುತ್ತೆ, ಅದರ ಪ್ರತಿ. ಈ ಪತ್ರ ಓದಿದ ಗಾಂಧಿ ಪ್ರಭಾವಿತರಾಗ್ತಾರೆ ಮತ್ತು ಅದನ್ನು ಪ್ರತಿಗಳನ್ನು ಮಾಡಿ ಹಂಚಬೇಕು ಅಂತೇಳಿ ಅವರು ಟಾಲ್ಸ್ಟಾಯ್ ಅವರಿಗೆ 1909 ಅದಕ್ಕೊಂದು ಅನುಮತಿ ಕೊಡಬೇಕು, ಆ ಪತ್ರದ ಪ್ರತಿಯನ್ನು ಹಂಚಲಿಕ್ಕೆ ಅಂತೇಳಿ ಅವರು ಬರೀತಾರೆ ಟಾಲ್ಸ್ಟಾಯ್ ಅವರಿಗೆ. ಟಾಲ್ಸ್ಟಾಯ್ ಅವರು ಒಂದು ವಾರದೊಳಗೆ ಸ್ಪಂದಿಸಿ ಪ್ರಕಟಿಸಲಿಕ್ಕೆ ಒಪ್ಪಿಗೆಯನ್ನು ಕೊಡ್ತಾರೆ. ಈ ಆನಂತರ ಗಾಂಧಿ ಮತ್ತು ಟಾಲ್ಸ್ಟಾಯ್ ಅವರ ನಡುವೆ ಕೆಲವು ಪತ್ರಗಳ ಏನೋ ವಿಚಾರ ವಿನಿಮಯ ನಡೆಯುತ್ತೆ. ದಕ್ಷಿಣ ಆಫ್ರಿಕಾದಲ್ಲಿ ಸುಧಾರಕರಾಗಿದ್ದ ಗಾಂಧಿ ಅವರು ತಮ್ಮ ಪ್ರಯೋಗ ಪ್ರಯತ್ನಗಳನ್ನು ಟಾಲ್ಸ್ಟಾಯ್ ಅವರಿಗೆ ಪತ್ರದ ಮೂಲಕ ತಿಳಿಸ್ತಾರೆ. ಇಬ್ಬರು ಮಹಾನ್ ಚಿಂತಕರ ನಡುವಿನ ಪತ್ರದ ಸಂವಾದ ನಿಜಕ್ಕೂ ಬಹಳ ಏನೋ ಅಧ್ಯಯನ ಯೋಗ್ಯವಾಗಿರ್ತಕ್ಕಂಥದ್ದು. ದುರದೃಷ್ಟವಶಾತ್ ಗಾಂಧೀಜಿ ಅವರಿಗೆ ಪತ್ರದ ಮೂಲಕ ಆತ್ಮೀಯರಾದ ಕೆಲವೇ ದಿನಗಳಲ್ಲಿ 1910 ಟಾಲ್ಸ್ಟಾಯ್ ಅವರು ತೀರ್ಕೊಳ್ತಾರೆ. ಟಾಲ್ಸ್ಟಾಯ್ ತೀರ್ಕೊಳ್ಳೋದಕ್ಕೆ ಕೆಲವೇ ತಿಂಗಳುಗಳ ಮುಂಚೆ ಟಾಲ್ಸ್ಟಾಯ್ ಅವರು ಗಾಂಧೀಜಿ ಅವರಿಗೆ ಬರೆದಿರ್ತಕ್ಕಂಥ ಪತ್ರದಲ್ಲಿ ಗಾಂಧೀಜಿ ಅವರು ದಕ್ಷಿಣ ಆಫ್ರಿಕಾದ ಟ್ರಾನ್ಸ್ಫಾಲ್ನಲ್ಲಿ ಏನೋ ಕೆಲವು ಸುಧಾರಣೆಗಳನ್ನು ಕೈಗೊಂಡಿದ್ದರು, ಅದು ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತೇಳಿ ಗಾಂಧೀಜಿ ಅವರನ್ನು ಅವರು ಅಭಿನಂದಿಸ್ತಾರೆ. ಆ ಒಂದು ಪ್ರಯತ್ನಗಳು ಎಷ್ಟು ಪ್ರಮುಖವಾಗಿರ್ತಕ್ಕಂಥವು ಅಂತೇಳಿ ಟಾಲ್ಸ್ಟಾಯ್ ಅವರು ಅದನ್ನು ತಮ್ಮ ಒಂದು ಪ್ರೇಮದ ನಿಯಮವನ್ನೇ ಗಾಂಧೀಜಿ ಪ್ರಾಯೋಗಿಕವಾಗಿ ಅನುಷ್ಠಾನಕ್ಕೆ ತರ್ತಾ ಇದ್ದಾರೆ ಅಂತೇಳಿ ಸಂತಸವನ್ನು ವ್ಯಕ್ತಪಡಿಸ್ತಾರೆ. ಈ ಕುರಿತು 30 ನಂತರ ಗಾಂಧಿ ಅವರು ಈ ರೀತಿ ಹೇಳ್ತಾರೆ, ನನ್ನ ಅಹಿಂಸೆಯ ತತ್ವಕ್ಕೆ ಸಕಾರಣವನ್ನು ವಿವರಿಸುವ ಶಿಕ್ಷಕನಾಗಿ
ರಷ್ಯಾ ದೇಶವು ಟಾಲ್ಸ್ಟಾಯ್ ಅವರನ್ನು ನನಗೆ ನೀಡಿದೆ, ಒಬ್ಬ ಶಿಕ್ಷಕನಾಗಿ ನನಗೆ ನೀಡಿದೆ, ತುಳಿತಕ್ಕೊಳಗಾದ ಈ ಜಗದ ಜನರಿಗೆ ಭರವಸೆಯನ್ನು ಮೂಡಿಸ್ತಕ್ಕಂಥ ಆಂದೋಲನದ ಮಾರ್ಗವನ್ನು, ಆ ಕಾರ್ಯವನ್ನು ನಾನು ದಕ್ಷಿಣ ಆಫ್ರಿಕಾದಲ್ಲಿ ಮಾಡ್ತಾ ಇದ್ದೆ ಅಂತೇಳಿ ನನಗೆ ಪುತ್ರದ ಮೂಲಕ ತಿಳಿಸಿದ್ದಾರೆ. ನನ್ನನ್ನು ಟಾಲ್ಸ್ಟಾಯ್ ಅವರು ಈ ರೀತಿಯಲ್ಲಿ ಆಶೀರ್ವಾದ ಮಾಡಿದ್ದಾರೆ ಅಂತೇಳಿ ಗಾಂಧೀಜಿ ಅವರು ತಿಳಿಸ್ತಾರೆ. ಗಾಂಧಿಯವರು ಟಾಲ್ಸ್ಟಾಯ್ ಅವರ ದಿ ಕಿಂಗ್ಡಮ್ ಆಫ್ ಗಾಡ್ ಈಸ್ ವಿತ್ ಇನ್ ಯು ಅಂತಕ್ಕಂಥ ಪುಸ್ತಕ ಹಾಗೂ ಕ್ರಿಶ್ಚಿಯಾನಿಟಿ ಆ್ಯಂಡ್ ಪೇಟ್ರಿಯಾಟಿಸಮ್ ಅಂತಕ್ಕಂಥ ಒಂದು ಪ್ರಬಂಧದಿಂದ ಬಹುವಾಗಿ ಪ್ರಭಾವಿತರಾಗ್ತಾರೆ. ಅದರಲ್ಲೂ ದಿ ಕಿಂಗ್ಡಮ್ ಆಫ್ ಗಾಡ್ ಈಸ್ ವಿತ್ ಇನ್ ಯು ಪುಸ್ತಕದ ಬಗ್ಗೆ ಗಾಂಧೀಜಿಯವರು ಟಾಲ್ಸ್ಟಾಯ್ ಅವರ ಜನ್ಮ ಶತಮಾನೋತ್ಸವದ ಸಂದರ್ಭದಲ್ಲಿ ಅವರು ತಿಳಿಸ್ತಾ ಅವರು ಈ ರೀತಿ ಹೇಳ್ತಾರೆ, ನಮ್ಮ ಹೃದಯದ ಒಳಗೆ ಇರ್ತಕ್ಕಂಥ ದೇವರ ಸಾಮ್ರಾಜ್ಯವನ್ನು ಹೊರ ಹುಡುಕಿದರೆ ಅದು ಸಿಕ್ಕೋದಿಲ್ಲ. ನಾನು ಇಂಗ್ಲೆಂಡ್ ದೇಶಕ್ಕೆ ಹೋದಾಗ ಹಿಂಸೆಯ ಕಟ್ಟ ಪ್ರತಿಪಾದಕಾಗಿದ್ದೆ ಮತ್ತು ಅದರಲ್ಲಿ ನನಗೆ ನಂಬಿಕೆ ಇತ್ತು, ಆದರೆ ಅಹಿಂಸೆಯ ಕುರಿತು ನನಗೆ ವಿಶ್ವಾಸ ಇರಲಿಲ್ಲ. ಈ ಪುಸ್ತಕ ಓದಿದ ಮೇಲೆ ನನಗೆ ಅಹಿಂಸೆಯ ಕುರಿತಂತೆ ಇದ್ದಂತಹ ಅವಿಶ್ವಾಸ ಸಂಪೂರ್ಣ ಮಾಯ ಆಯಿತು ಅಂತೇಳಿ ಅವರು ತಿಳಿಸ್ತಾರೆ. ಅಂದರೆ ಗಾಂಧೀಜಿ ಅವರಿಗೆ ಅಹಿಂಸೆಯ ಅಲ್ಲಿ ನಂಬಿಕೆ ಮತ್ತು ವಿಶ್ವಾಸ ಹುಟ್ಟಿದ್ದು ಟಾಲ್ಸ್ಟಾಯ್ ಅವರ ಆ ಪುಸ್ತಕದಿಂದ. ಮುಂದುವರೆದು ಟಾಲ್ಸ್ಟಾಯ್ ಅವರು ಅವರ ಆಂತರಿಕ ಮತ್ತು ಬಾಹ್ಯವಾಗಿರ್ತಕ್ಕಂಥ ಸರಳತೆ ಮತ್ತು ಟಾಲ್ಸ್ಟಾಯ್ ಅವರ ನುಡಿದಂತೆ ನಡೀತಕ್ಕಂಥ ಗುಣಗಳು ತಮ್ಮ ಮೇಲೆ ಗಾಢವಾದ ಪರಿಣಾಮ ಬೀರಿದ್ದಾವೆ ಅಂತೇಳಿ ಅವರು ತಿಳಿಸ್ತಾರೆ. 1910ರಲ್ಲಿ ಗಾಂಧೀಜಿಯವರು ಟಾಲ್ಸ್ಟಾಯ್ ಅವರ ಇನ್ನೊಬ್ಬ ಅನುಯಾಯಿ ಕಲ್ಯಾಣ್ ಬಾಗ್ ಅಂತೇಳಿ ಅವ್ರ ಜೊತೆ ಸೇರಿ ಜೋಹಾನ್ಸ್ಬರ್ಗ್ನ ಹತ್ರ ಒಂದು ಟಾಲ್ಸ್ಟಾಯ್ ಫಾರ್ಮ್ ಅಂತಕ್ಕಂಥ ಒಂದು ಆಶ್ರಮವನ್ನು ತೆರೀತಾರೆ. ಅದು ಆ ಮೂಲಕ ಟಾಲ್ಸ್ಟಾಯ್ ಅವರ ಚಿಂತನೆ ಮತ್ತು ಆದರ್ಶಗಳನ್ನು ಕೃತಿಗಿಳಿಸ್ತಕ್ಕಂಥ ಪ್ರಯತ್ನವನ್ನು ಅವ್ರು ಮಾಡ್ತಾರೆ. ಹೀಗೆ ಗಾಂಧೀಜಿಯವರು ಟಾಲ್ಸ್ಟಾಯ್ ಅವರಿಂದ ಅತಿ ಹೆಚ್ಚು ಪ್ರಭಾವಿತರಾಗ್ತಾರೆ. ಗಾಂಧೀಜಿಯವರ ಒಂದು ಏನು ಅನೇಕ ಚಿಂತನೆಗಳು ಏನಿದ್ದಾವೆ, ಅವರ ತತ್ವಗಳು ಏನಿದ್ದಾವೆ, ಅಹಿಂಸೆ ಇರಬಹುದು, ಸತ್ಯದ ಒಂದು ಶೋಧನೆ ಇರಬಹುದು, ಸರಳತೆ ಇರಬಹುದು, ಈ ಎಲ್ಲ ಗುಣಗಳು ಸಹ ಟಾಲ್ಸ್ಟಾಯ್ ಅವರಿಂದ ಅವರ ವಿಚಾರಗಳಿಂದ, ಅವರ ಒಂದು ಕೃತಿಗಳಿಂದ, ಅವರ ಜೊತೆಗೆ ಪತ್ರದ ಮೂಲಕ ಅವರನ್ನು ನೇರವಾಗಿ ಅವರು ಭೇಟಿಯಾಗದಿದ್ದರೂ ಅವರ ಪತ್ರದ ಮೂಲಕ ಅವರ ಒಡನಾಟಗಳಿಂದ ಇವರು ಗಾಂಧೀಜಿಯವರು ಆ ಎಲ್ಲ ತತ್ವಗಳನ್ನು ಅವರು ಮೈಗೂಡಿಸ್ಕೊಳ್ತಾರೆ. ಮತ್ತು ಆ ಸತ್ಯಾಗ್ರಹ ಅಹಿಂಸಾತ್ಮಕ ಚಳುವಳಿಯ ಮೂಲಕ, ಆ ಒಂದು ಅಹಿಂಸಾತ್ಮಕ ಚಳುವಳಿಯ ಶಕ್ತಿಯ ಮೂಲಕ, ಸತ್ಯಾಗ್ರಹದ ಮೂಲಕ ಭಾರತಕ್ಕೆ ಸ್ವಾತಂತ್ರ್ಯವನ್ನು ಏನು ತಂದುಕೊಡಲಿಕ್ಕೆ ಸಫಲರಾಗ್ತಾರೆ. ಅಂದರೆ ಟಾಲ್ಸ್ಟಾಯ್ ಅವರ ಒಂದು ಉದಾತ್ತವಾಗಿರ್ತಕ್ಕಂಥ ಒಂದು ಏನಿದೆ, ಆ ಒಂದು ಗುಣ ಏನಿದೆ, ಆ ವ್ಯಕ್ತಿತ್ವ ಏನಿದೆ, ಗಾಂಧೀಜಿಯವರನ್ನು ಬಹುವಾಗಿ ಪ್ರಭಾವಿಸಿತ್ತು. ಥ್ಯಾಂಕ್ ಯು ಸೋ ಮಚ್.